ಶ್ರೀ ಗುರುಘಾತ, ಶ್ರೀ ಗುರುನಾಥರ ಉಪದೇಶಗಳು. ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರು ಭಕ್ತರ ಪಾಲಿಗೆ ಪ್ರತ್ಯಕ್ಷ ಭಗವಂತನೇ ಆಗಿದ್ದರು. ಅವರ ಉಪದೇಶಗಳು ಮನನೀಯವೂ ಪಾಲನೀಯವೂ ಸಾರ್ವಕಾಲಿಕವೂ ಆಗಿದ್ದು, ಭಕ್ತರು ಇದನ್ನು ಸ್ಮರಿಸಿ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅವರಿಗೆ ಸಲ್ಲಿಸುವ ನೈಜ ನಮನ. ಅವರ ಕೆಲವು ಉಪದೇಶಗಳು ಇಲ್ಲಿವೆ. ಮಹಾತ್ಮರ ಜೀವನ ಚರಿತ್ರೆಯ ಪುಸ್ತಕವನ್ನು ಓದಲು ತಂದರೆ ಅರ್ಧ ಓದಿ ನಿಲ್ಲಿಸಬಾರದು. ಪುಸ್ತಕವು ನಮ್ಮದಲ್ಲವಾದರೆ ಅದರ ವಾರಸುದಾರರಿಗೆ ಬೇಗನೆ ಹಿಂದಿರುಗಿಸಬೇಕು. ಗುರುವು ವಾಕ್ಯ ಪ್ರಮಾಣವೇ ಹೊರತು ದೇಹ ಪ್ರಮಾಣವಲ್ಲ. ಭಕ್ತನ ಆಂತರ್ಯದ ಧ್ವನಿಗೆ ಗುರುವು ಸ್ಪಂದಿಸುತ್ತಾನೆ. ವಸ್ತ್ರ ಸನ್ಯಾಸಕ್ಕಿಂತ ವಿಷಯ ಸನ್ಯಾಸವೇ ದೊಡ್ಡದು. ತಾಯಿಯಾದವಳು ತಾನು ಉತ್ತಮ ಸಂಸ್ಕಾರ ಹೊಂದಿ ಸಂಸ್ಕೃತಿಯನ್ನು ಪಾಲಿಸಿ ಮಕ್ಕಳಿಗೆ ಮಾದರಿಯಾಗಬೇಕು. ದಿನಕ್ಕೆ ಮುತ್ತೈದೆಗೆ ಒಂದೇ ಸ್ನಾನ, ಎರಡನೇ ಸ್ನಾನವಿಲ್ಲ. ಅವಳು ಪವಿತ್ರಳು. ಗೃಹಿಣಿಯ ಉಡುಪು ಗೃಹಸ್ಥಾಶ್ರಮಕ್ಕೆ ತಕ್ಕಂತೆ ಇರಬೇಕು. ತಂದೆ ತಾಯಿ ಎಚ್ಚರದಿಂದ ನಡೆದುಕೊಳ್ಳಬೇಕು, ಇಲ್ಲದಿದ್ದರೆ ಮಕ್ಕಳೇ ಗುರುವಾಗುತ್ತಾರೆ. ಉಪನಯನ ವಿವಾಹದಂತಹ ಸಂದರ್ಭದಲ್ಲಿ ವಟುವಾಗಲಿ ವಧುವರರಾಗಲಿ ಹಿರಿಯರಾದ ನಮ್ಮನ್ನು ನೋಡಿದಾಗ ನಮ್ಮ ವೇಷಭೂಷಣ ವರ್ತನೆ ಎಲ್ಲವೂ ಗೌರವ ಮೂಡುವಂತೆ ಇರಬೇಕು. ಮದುವೆ ಸಮಾರಂಭದಲ್ಲಿ ಬಡ ಮಹಿಳೆಗೆ ಕಡಿಮೆ ಬೆಲೆ ಸೀರೆ, ಶ್ರೀಮಂತ ಮಹಿಳೆಗೆ ಹೆಚ್ಚಿನ ಬೆಲೆಯ ಸೀರೆ ಎಂಬ ಧೋರಣೆ ಇಟ್ಟುಕೊಂಡು ತಾರತಮ್ಯ ಮಾಡಬಾರದು. ಬಡವ ಶ್ರೀಮಂತರೆಂದು ಭೇದ ಭಾವ ಮಾಡಬೇಡಿ. ನಿಜವಾಗಿ ನೋಡಿದರೆ ಯಾರೂ ಬಡವರಲ್ಲ, ಯಾರೂ ಶ್ರೀಮಂತರಲ್ಲ. ವಿವಾಹವಾದ ನಂತರ ಹೆಣ್ಣು ತವರು ಮನೆಯ ವಿಚಾರಗಳಲ್ಲಿ ಮಧ್ಯಪ್ರವೇಶ ಮಾಡಬಾರದು. ಬೇರೆಯವರ ತಪ್ಪನ್ನು ಹುಡುಕುವ ಮುನ್ನ ತನ್ನ ತಪ್ಪನ್ನು ತಿದ್ದಿಕೊಂಡರೆ ಅಂತರಂಗ ಶುದ್ಧಿಯಾಗುತ್ತದೆ. ಬ್ರಾಹ್ಮಣನು ತಪ್ಪು ಮಾಡಬಾರದು. ಬ್ರಾಹ್ಮಣನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ. ನಾವು ಮಾಡುವ ಕರ್ತವ್ಯದಲ್ಲಿಯೇ ಭಗವಂತನಿದ್ದಾನೆ. ನಮ್ಮ ನಡೆ ನುಡಿಗಳ ಆಧಾರದಲ್ಲಿ ನಮಗೆ ಗೌರವ ಸಿಗುತ್ತದೆ. ಕುಜದೋಷ ಎಂದು ಹೆದರಬೇಕಿಲ್ಲ. ಸಂಜೆ ಸೂರ್ಯ ಮುಳುಗಿದ ನಂತರ ಆಕಾಶದಲ್ಲಿ ಕೆಂಪು ಬಣ್ಣ ಇರುವಾಗ ಅದಕ್ಕೆ ಆರತಿ ಮಾಡಿದರೆ ಅದೇ ಸಾಕು. ಕಷ್ಟ ಬಂದಾಗ ಓಡೋಡಿ ಗುರುವಿನ ಬಳಿ ಬಂದು ಕಷ್ಟ ಮಾಯವಾದ ಮೇಲೆ ಗುರುವನ್ನು ಮರೆಯಬಾರದು. ಮತ್ತೆ ಮತ್ತೆ ಗುರುದರ್ಶನ ಮಾಡುತ್ತಿರಬೇಕು. ಗುರುವನ್ನು ಅಂತರಂಗದಲ್ಲಿರಿಸಿಕೊಂಡು ಸದಾಕಾಲವೂ ಅವನ ಬಗೆಗೆ ಆಲೋಚಿಸುತ್ತಿರಬೇಕು. ಚೆನ್ನಾಗಿ ಹಣಕಾಸಿನ ಅನುಕೂಲ ಆಯಿತೆಂದು ಆಡಂಬರದ ಜೀವನ ಮಾಡಿದರೆ ಅದು ಶಾಶ್ವತವಲ್ಲ. ಸರಳವಾಗಿ ಜೀವನ ಮಾಡುವವರು ಚೆನ್ನಾಗಿಯೇ ಇರುತ್ತಾರೆ. ದಾನ ಕೊಡುವವನು ಹೆಚ್ಚೋ ಪಡೆಯುವವನು ಹೆಚ್ಚೋ ಎಂದರೆ ದಾನ ಪಡೆಯುವವನೇ ಹೆಚ್ಚು. ಪಡೆಯುವವನೇ ಇಲ್ಲದಿದ್ದರೆ ದಾನ ಕೊಡುವುದು ಯಾರಿಗೆ? ಬೂಟಾಟಿಕೆಯ ಪ್ರದರ್ಶನ ಬೇಡ. ನಡೆ ನುಡಿ ನೇರವಾಗಿರಲಿ. ಯಾವ ಮಾತನ್ನು ಆಡುತ್ತೀರೋ ಅದರಂತೆ ನಡೆದುಕೊಳ್ಳಿ. ದೇಹದಲ್ಲಿ ಶಕ್ತಿ ಇರುವಾಗ ಚೆನ್ನಾಗಿ ಕೆಲಸ ಮಾಡಬೇಕು, ಬೆವರು ಹರಿಯಬೇಕು. ದೇಹ ಶ್ರಮದ ಕೆಲಸ ಕೀಳಲ್ಲ. ಸುಮ್ಮನೆ ಕುಳಿತು ಕಾಲಹರಣ ಮಾಡಬಾರದು. ಗುರುವನ್ನು ನೋಡಬೇಕೆನಿಸಿದರೆ ತನ್ನ ಪಾಡಿಗೆ ತಾನು ಹೋಗಿ ನೋಡಬೇಕು. ನೀವು ಬನ್ನಿ, ನೀವು ಬನ್ನಿ ಎಂದು ತನ್ನ ಜೊತೆ ಅವರಿವರನ್ನು ಕರೆತರಬಾರದು. ಗುರುವು ಸುಲಭವಾಗಿ ಸಿಗುವುದಿಲ್ಲ. ತಂದೆ ತಾಯಿಯ ಸೇವೆಯನ್ನು ಪ್ರತಿಯೊಬ್ಬರೂ ಚೆನ್ನಾಗಿ ಮಾಡಬೇಕು. ನಿತ್ಯವೂ ಅವರಿಗೆ ನಮಸ್ಕರಿಸಬೇಕು. ಅವರು ಬದುಕಿದ್ದಾಗ ತಾತ್ಸರಿಸಿ ಸತ್ತ ಮೇಲೆ ಅದ್ಧೂರಿಯಾಗಿ ಅಪರಕರ್ಮ ಶ್ರಾದ್ಧ ಮಾಡಿದರೆ ಪ್ರಯೋಜನವೇನು? ಜೈ ಗುರುದೇವದತ್ತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ.